ತುಂಗಭದ್ರಾ ಡ್ಯಾಮ್ನ 19 ಗೇಟ್ ಕ್ರಸ್ಟ್ ಗೇಟ್ ಬಚ್ಕೊಂಡು ಹೋಗಿ ಈಗಾಗಲೇ ಈ 36 ತಾಸಿಗೂ ಹೆಚ್ಚಿನ ಟೈಮ್ ಆಗಿದೆ. ನಿನ್ನೆ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ನಿಮಗೆ ಗ್ರೌಂಡ್ ರಿಯಾಲಿಟಿಯನ್ನು ತೋರಿಸಿದ್ವಿ. ಇವತ್ತು ಸಹ ಅಲ್ಲೇ ಅದೇ ಸ್ಥಳದಲ್ಲಿ ನಿಮಗೆ ಇಲ್ಲಿರುವ ಪರಿಸ್ಥಿತಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ನಾವು ನಿಂತಿರೋದು TV ಡ್ಯಾಮ್ನ ಎಡಭಾಗದಲ್ಲಿರುವಂಥ ಬ್ರಿಡ್ಜ್ಗಳ ಮೇಲೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿನ್ನೆ ಎಷ್ಟರ ಮಟ್ಟಿಗೆ ಜಲರಾಶಿ ಇತ್ತು, ಈಗ ಎಷ್ಟರ ಮಟ್ಟಿಗೆ ಜಲರಾಶಿ ಇದೆ ಅನ್ನೋದನ್ನು ನೀವೇ ಇಲ್ಲಿ ಕಣ್ಣಾರೆ ನೋಡ್ತಾ ಹೋಗ್ಬೋದು. ನಿನ್ನೆ ಯಾವಾಗ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಂದ್ಬಿಡಬೇಕು ಅಂತ ನಿರ್ಧಾರ ಮಾಡಿದ್ರು, ಆ ನಂತರದಿಂದ ನಿರಂತರವಾಗಿ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇದರಿಂದಾಗಿ ಸತತವಾಗಿ ನೀರು ಬಿಟ್ಟ ಪರಿಣಾಮವಾಗಿ ನೀವು ನೋಡ್ಬೋದು ಜಲರಾಶಿಯಲ್ಲಿ ಈಗಾಗಲೇ ಕಡಿಮೆ ಆಗಿರುವುದು ಕಂಡು ಬರ್ತಾ ಇದೆ. ನಿಮಗೆ ನಿನ್ನೆಯಿಂದ ಬಿಡ್ತಾ ಇದ್ದಂಥ 1 ಲಕ್ಷ ಕ್ಯೂಸೆಕ್ ಮೀಟರ್, ನಂತರ ರಾತ್ರಿಯಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಲ್ಲುಗಳ ಮೇಲೆ ಸಹಿತ ಕಲೆ ಕಾಣಿಸ್ತಾ ಇದೆ. ಇಲ್ಲಿ ನಿನ್ನೆವರೆಗೂ ಇಲ್ಲಿವರೆಗೆ ನೀರು ಇದ್ದಂಥದ್ದು ಇವಾಗ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ನದಿಗೆ ನೀರು ಬಿಡ್ತಾ ಇರೋ ಪರಿಣಾಮವಾಗಿ ನದಿ ಪಾತ್ರದ ಜನರು ಆತಂಕದಲ್ಲಿದ್ದಾರೆ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಸ್ಟಾಕ್ ಆಗಿದ್ದಂಥ 103 TMC ಹೆಚ್ಚು ನೀರು ಇಲ್ಲಿ ಸ್ಟಾಕ್ ಆಗಿತ್ತು, ಈಗ ಅದು ಕಡಿಮೆ ಆಗ್ತಾನೆ ಹೋಗ್ತಾ ಇದೆ. ಈಗಾಗಲೇ ನಿರ್ಧರಿಸಿದಂತೆ ಟೆಕ್ನಿಕಲ್ ಟೀಮ್ ನಿರ್ಧರಿಸಿದಂತೆ ಸತತವಾಗಿ 5 ದಿನಗಳವರೆಗೆ 55-60 TMC ನೀರನ್ನು ಹೊರಬಿಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಆ ನಂತರ ಅಷ್ಟೇ ಇದು ರಿಪೇರಿ ಕೆಲಸ ನಡೆಯಲಾಗ್ತದೆ. ಈ ಕಾರಣಕ್ಕಾಗಿ ಇಲ್ಲಿ ಈಗ ರಿಪೇರಿ ಕೆಲಸ ಸಹಿತ ಈಗಾಗಲೇ ಆರಂಭವಾಗಿದೆ. ಇದನ್ನು ಗೇಟ್ಗಳನ್ನು ಮಾಡುವುದಕ್ಕೆ ಖಾಸಗಿ ಕಂಪ್ನಿಯವರಿಗೆ ಈಗಾಗಲೇ ಹೇಳಲಾಗಿದೆ ಅನ್ನುವಂಥ ಮಾತನ್ನು ಶಿವರಾಜ್ ತಂಗಡಿಯವರು ಹೇಳ್ತಾ ಇದ್ದಾರೆ. ಇನ್ನೇನು 2-3 ದಿನಗಳಲ್ಲಿ ಗೇಟ್ ರೆಡಿ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗದಂತೆಲ್ಲ ಅದನ್ನು ರಿಪೇರಿ ಮಾಡೋದಕ್ಕೆ ದುರಸ್ತಿ ಮಾಡೋದಕ್ಕೆ ತಂತ್ರಜ್ಞರು ಈಗಾಗಲೇ ಆಗಮಿಸಿದ್ದಾರೆ. ಜಿಂದಾಲ್ ಕಂಪ್ನಿಯವರಾಯಿತು ಮತ್ತು ಬೇರೆ ಬೇರೆ ತಾಂತ್ರಿಕ ಪರಿಣಿತಿ ಹೊಂದಿರುವಂಥ ಬೇರೆ ಬೇರೆ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಸಹಿತ ಈಗಾಗಲೇ ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ನಿರಂತರವಾಗಿ ಇದು ಚರ್ಚೆ ನಡೀತಾ ಇದೆ. ನಂತರ ಇದಕ್ಕಾಗಿ ಈಗಾಗಲೇ ಗೇಟ್ಗಳ ತಯಾರಿ ಕಾರ್ಯಕ್ರಮ ಸಹಿತ ನಡೀತಾ ಇದೆ. ಇದರ ಮೂಲಕ ನೀರನ್ನು ಹೊರಗೆ ಹೋಗೋದನ್ನು ತಡೆಗಟ್ಟುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತಾಂತ್ರಿಕವಾಗಿ ಮಾಡ್ತಾ ಇರುವಂಥ ಈ ಕೆಲಸ ಖಂಡಿತವಾಗಿ 4-5 ದಿನ ಒಳಗಡೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಯಾವ ರೀತಿ ನೀರನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಪಡೀತಾರೆ, ಯಾವ ರೀತಿ ನೀರನ್ನು ಸೇವ್ ಮಾಡೋದಕ್ಕೆ ಮತ್ತು ಡ್ಯಾಮನ್ನು ಸೇವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆಗೆ ಸಿರಾಜ್ ಬಿಸಳಿ, ಪ್ರಜಾ TV, ಕೊಪ್ಪಳ.